Hi friends, Simple Veg Recipes channel ke swagata. Ivattu nan maadta iruvantaha recipe karibevina use maadkondu hege ruchikaravadantaha chutney pudi maadodu anta. First nodi nanu baandle itkondidini. Idu swalpa bisi aadmele karibevina tagondidini. Karibevina neatagi tholedu itkondidini. Eradu bowl nashtu karibevina nanu tagolta idini. Naavu illi karibevina jaasti quantity alli tagobeku. Karibev chutney pudi agirodrinda karibevina jaasti tagondu maadbekagutte. ಇದನ್ನು ಫಸ್ಟು ಹುರ್ಕೊಳ್ತಾ ಇದ್ದೀನಿ, ನೀರಿನ ಅಂಶ ಎಲ್ಲ ಹೋಗೋವರೆಗೆ ಹುರ್ಕೊಳ್ತಾ ಇದ್ದೀನಿ. ನಾವು ಚಟ್ನಿ ಪುಡಿ ಮಾಡೋಕ್ಕೂ ಒಂದು ದಿವಸ ಮುಂಚೆನೇ ಬೇಕಿದ್ರೆ ತೊಳೆದು ಕಾಟನ್ ಬಟ್ಟೆಯಲ್ಲಿ ಹಾಕಿ ನೀರು ಹಿಂಗ ತನಕ ವೇಟ್ ಮಾಡಿ ಆಮೇಲೆ ಕೂಡ ನಾವು ಚಟ್ನಿ ಪುಡಿ ಮಾಡ್ಕೋಬೋದು. ಈಗ ನೆಕ್ಸ್ಟು ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ. ನೀರಿನ ಅಂಶ ಎಲ್ಲ ಹೋದ್ಮೇಲೆ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ. ಈಗ ಇದನ್ನು ಬೇರೆ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಹೆಸರು ಬೇಳೆನ ತಗೊಳ್ತಾ ಇದ್ದೀನಿ. ಒಂದು ಕಾಲು ಕಪ್ನಷ್ಟು ಹೆಸರು ಬೇಳೆ ತಗೊಳ್ತಾ ಇದ್ದೀನಿ. ಇದೊಂಥರ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ, ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಈಗ ಹೆಸರು ಬೇಳೆ ಹಾಕಿ ಸ್ವಲ್ಪ ಹುರಿತಾ ಇದ್ದೀನಿ. ಇದು ಒಂದು ಅರ್ಧದಷ್ಟು ಹುರಿದಾದ್ಮೇಲೆ ಇದಕ್ಕೆ ಒಂದು 10 ಕಾಳಷ್ಟು ಮೆಣಸಿನಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನ 2 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ನೆಕ್ಸ್ಟು ಬೆಳ್ಳುಳ್ಳಿನ ಒಂದು 10-15 ಎಸಳಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನಾವು ಕರಿಬೇವು ಚಟ್ನಿ ಪುಡಿ ಮಾಡುವಾಗ ಜೀರಿಗೆನ ಹಾಕ್ಕೊಂಡ್ರೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಪುಟಾಣಿ ಅಥವಾ ಹುರುಗಡಲೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಎಷ್ಟು ತೊಗೊಂಡಿರ್ತೀವೋ ಅದೇ ಕ್ವಾಂಟಿಟಿಯಲ್ಲಿ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಕಪ್ನಷ್ಟು ನಾನಿಲ್ಲಿ ಒಣಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಒಣಕೊಬ್ಬರಿನ ಕೊನೆಯಲ್ಲಿ ಹಾಕ್ಕೊಳ್ಬೇಕು. ಈಗ ಸ್ವಲ್ಪ ಹುರಿದಾದ್ಮೇಲೆ ನಾನೀಗ ಸ್ಟೌವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನಾನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು 7 ಒಣಮೆಣಸಿನ್ಕಾಯಿ, ಅಂದರೆ ನಾನಿಲ್ಲಿ ಗುಂಟೂರು ತೊಗೊಂಡಿದ್ದೀನಿ ಖಾರಕ್ಕೆ ಮಾತ್ರ. ಬಣ್ಣಕ್ಕೆ ನಾನು ಯಾವುದೇ ರೀತಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಕರಿಬೇವು ಚಟ್ನಿ ಪುಡಿ ಆಗಿರೋದ್ರಿಂದ ನಮಗೆ ಗ್ರೀನ್ ಕಲರ್ ಇರಬೇಕಾಗತ್ತೆ. ಇದನ್ನು ಹುರ್ಕೊಂಡು ಆದಮೇಲೆ ಸ್ಟೌ ಆಫ್ ಮಾಡಿಕೊಂಡು ಇವಾಗ ಏನು ನಾನು ಮೊದಲೆಲ್ಲ ಹುರಿದಿದ್ದೆ ಅಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಇದೇ ಹಂಚ ಮೇಲೆ ಬಿಟ್ಟರೆ ನೋಡಿ ಕರಿಬೇವು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಇವಾಗ ಇದು ರೆಡಿಯಾಗಿದೆ, ತಣ್ಣಗೆ ಕೂಡ ಆಗಿದೆ. ನೆಕ್ಸ್ಟ್ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಫಸ್ಟು ಒಂದು ರೌಂಡ್ ಪೌಡರ್ ಮಾಡಿಕೊಂಡು ಆಮೇಲೆ ಉಪ್ಪು ಮತ್ತು ಬೆಲ್ಲ ಹಾಕ್ಕೊಳ್ತೀನಿ, ಯಾಕಂದರೆ ಕರಿಬೇವೆಲ್ಲ ಹಾಕಿರೋದ್ರಿಂದ ಉಪ್ಪಿನ ಅಳತೆ ಗೊತ್ತಾಗೋದಿಲ್ಲ. ಹಾಗಾಗಿ ಫಸ್ಟ್ ಪೌಡರ್ ಮಾಡಿಕೊಂಡು ಆಮೇಲೆ ನಾನು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಕೂಡ ಹಾಕಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ರೆಡಿಯಾಗಿದೆ. ಇದನ್ನು ನಾವು ಏರ್ಟೈಟ್ ಬಾಕ್ಸೆಲ್ಲ ಹಾಕಿ ಇಟ್ಕೊಂಡ್ರೆ ಸುಮಾರು ದಿವಸ ಯೂಸ್ ಮಾಡ್ಕೊಳ್ಬೋದು. ನೋಡಿ ಇವಾಗ ರುಚಿಕರವಾದಂತಹ ಕರಿಬೇವಿನ ಚಟ್ನಿ ಪುಡಿ ರೆಡಿಯಾಗಿದೆ. ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.